ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಪರಿಚಯ ಮತ್ತು ಸದ್ಯದ ಚಿತ್ರಣ ಕಟ್ಟಿಕೊಡುವ ಲೋಕಚರಿತೆ ವಿಡಿಯೋ ಸರಣಿಗೆ ಸ್ವಾಗತ. ನಾನು ಶರಣು ಚಕ್ರಸಾಲಿ. ಕಳೆದ ಎರಡು ಸಂಚಿಕೆಯಲ್ಲಿ ಬಾಗಲಕೋಟೆ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಚಿತ್ರಣ ಹೇಗಿತ್ತು ನೋಡಿದ್ವಿ. ಈಗ ರಾಜ್ಯ ರಾಜಧಾನಿಯ ಕ್ಷೇತ್ರಗಳ ಕಾವು ಹೇಗಿದೆ, ಅವುಗಳ ರಾಜಕೀಯ ಚರಿತ್ರೆ ಏನು ಹೇಳುತ್ತೆ ಎಂಬುದು ಚೂರು ಗಮನಿಸೋಣ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಎಂಬಂತೆ ಈ ಕ್ಷೇತ್ರದಲ್ಲಿ ಎಷ್ಟೇ ರಾಜಕೀಯ ಮೇಲಾಟ ನಡೆದರೂ ಕಳೆದ 32 ವರ್ಷಗಳಿಂದ ಬಿಜೆಪಿ ಇಲ್ಲಿ ದಿಗ್ವಿಜಯ ಸಾಧಿಸುತ್ತಲೇ ಬಂದಿದೆ. ಈಗ ಮತ್ತೊಂದು ಲೋಕಸಭಾ ಹಣಾಹಣಿಗೆ ಈ ಕ್ಷೇತ್ರ ಸಜ್ಜಾಗಿದ್ದು ಅದುವೇ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಇಂದಿನ ಲೋಕಚರಿತೆ 3ನೇ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಎಂದ ಕೂಡಲೇ 4-5 ಮುಖಗಳು ಕಣ್ಮುಂದೆ ಬಂದು ಹೋಗ್ತವೆ. ಮುಖ್ಯವಾಗಿ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯವರು ಈ ಕ್ಷೇತ್ರದಿಂದ 2 ಬಾರಿ ಸಂಸತ್ ಪ್ರವೇಶಿಸಿದ್ದಾರೆ. ಹಾಗೆ ಮಾಜಿ ಸಂಸದ ದಿವಂಗತ ಅನಂತಕುಮಾರ್ ಅವರು ಬೆಂಗಳೂರು ದಕ್ಷಿಣದಿಂದ 6 ಬಾರಿ ಸಂಸತ್ ಪ್ರವೇಶಿಸಿದ್ದಾರೆ. ಹಾಗೆಯೇ ಲೋಕಸಭೆ ಸ್ಪೀಕರ್ ಆಗಿದ್ದ ನ್ಯಾಯಮೂರ್ತಿ ಕೆಎಸ್ ಹೆಗಡೆ ಮತ್ತು ಅರ್ಥಶಾಸ್ತ್ರಜ್ಞ ವೆಂಕಟಗಿರಿಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಕೂಡ ಇದೇ ಕ್ಷೇತ್ರದಿಂದ ಸಂಸದರಾಗಿದ್ದವರು. ಈಗ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಹಾಲಿ ಸಂಸದರು. ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಜಾತಿ ರಾಜಕಾರಣ ಅಷ್ಟೊಂದು ಮಹತ್ವ ಪಡೆದುಕೊಂಡಂತೆ ಕಾಣಲ್ಲ. ಕ್ಷೇತ್ರದ ಇತಿಹಾಸ, ಇಲ್ಲಿನ ಮತದಾರರ ಮನೋಗತ ಗಮನಿಸಿದರೆ ಬಿಜೆಪಿ 3 ದಶಕದಿಂದ ಇಲ್ಲಿ ನಿರುಮ್ಮಳವಾಗಿದೆ. ಆದರೆ ಈ ಬಾರಿಯ ಚುನಾವಣೆ ಬಿಜೆಪಿ ಪಾಲಿಗೆ ಮೊದಲಿನ ಥರ ನೀರು ಕುಡಿದಷ್ಟು ಸುಲಭವಲ್ಲ. ವ್ಯವಸ್ಥಿತವಾಗಿ ಮುನ್ನುಗ್ಗಿ ಮತದಾರರ ಮನೆಗೆದ್ರೆ ಕಾಂಗ್ರೆಸ್ನಲ್ಲೊಂದು ಭರವಸೆ ರೇಖೆ ಈ ಬಾರಿ ಕಾಣಿಸಿಕೊಂಡರೂ ನಾವು ಅಚ್ಚರಿ ಪಡಬೇಕಿಲ್ಲ. ಸ್ಥಿತಪ್ರಜ್ಞೆ ಮನಸ್ಥಿತಿಯ ಮತದಾರರೇ ಹೆಚ್ಚಿರುವ ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲವೂ ಸಹಜವೆಂಬಂತೆ ನಿತ್ಯದ ಚಟುವಟಿಕೆ ನಡೀತಾ ಇದೆ. ರಾಜಕೀಯ ಪ್ರಚಾರ ಅಷ್ಟು ಬಿರುಸಾಗಿ ಕಾಣದಿದ್ದರೂ ತಣ್ಣಗಿನ ಯುದ್ಧದ ವಾತಾವರಣವಂತೂ ಇಲ್ಲಿದೆ. 2ನೇ ಗೆಲುವಿನ ನಿರೀಕ್ಷೆಯೊಂದಿಗೆ ಸಂಸದ ತೇಜಸ್ವಿ ಸೂರ್ಯ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇತ್ತ ಬೆಂಗಳೂರಿನ ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ದಾರೆ. 32 ವರ್ಷಗಳ ಕಾಲ ಬಿಜೆಪಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸುತ್ತಾ ಬಂದಿರುವ ಬಗ್ಗೆ ಕ್ಷೇತ್ರದಲ್ಲಿ ಒಂದಿಷ್ಟು ಗುಸುಗುಸು ಸಂಗತಿಗಳಿವೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರ ಪರೋಕ್ಷ ಸಹಕಾರವೇ ಬಿಜೆಪಿ ಗೆಲುವಿಗೆ ಕಾರಣ ಎಂಬುದು ಕಾಂಗ್ರೆಸ್ಸಿನ ಪಡಸಾಲೆಯೊಳಗೆ ಈಗಲೂ ಕೇಳಿಬರುವ ಮಾತುಗಳು. ಇದು ರಾಜಕಾರಣದಲ್ಲಿ ಹೊಸದೇನಲ್ಲ. ಒಳ ಒಪ್ಪಂದವಿಲ್ಲದ ರಾಜಕಾರಣ ಊಹಿಸುವುದು ಕಷ್ಟ. ಆದರೆ ಈ ಬಾರಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಒಳ ಒಪ್ಪಂದಕ್ಕೆ ಆಸ್ಪದವೇ ಇಲ್ಲ. ಕಾರಣ, ಆ ಪ್ರಭಾವಿ ನಾಯಕರ ಮಗಳಿಗೆಯೇ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಆ ಮೂಲಕ ಅವರನ್ನು ನೈಜ ಅಖಾಡಕ್ಕೆ ಎಳೆದು ತಂದಿದೆ. ಈಗ ತಮ್ಮ ಮಗಳನ್ನು ಗೆಲ್ಲಿಸಿಕೊಂಡು ಬರುವ ಸವಾಲು ಆ ಪ್ರಭಾವಿ ನಾಯಕರ ಹೆಗಲೇರಿದೆ. ಹೀಗಾಗಿ ಬಿಜೆಪಿಯವರು ಮೊದಲಿನ ಥರ ಇಲ್ಲಿ ಗೆದ್ದು ಬಿಡ್ತೀವಿ ಎನ್ನುವ ಅಚಲ ನಂಬಿಕೆಯಲ್ಲಿಲ್ಲ. ಆದರೆ ಕ್ಷೇತ್ರ ಉಳಿಸಿಕೊಳ್ಳಲು ಎಲ್ಲ ರಣತಂತ್ರಗಳನ್ನು ಮಾಡ್ತಿದ್ದಾರೆ. ಮೋದಿ ಪ್ರಭಾವ ಕ್ಷೇತ್ರದಲ್ಲಿ ಬಳಸಿಕೊಳ್ಳುವ ತಂತ್ರವನ್ನು ಬಿಜೆಪಿ ಹೆನ್ನದಂತೆ ಕಾಣುತ್ತಿದೆ. ರಾಜಧಾನಿಯ ಮಟ್ಟಿಗಾದರೂ ಬೆಂಗಳೂರು ದಕ್ಷಿಣ ಈ ಬಾರಿ ಕುತೂಹಲ ಹೆಚ್ಚಿಸಿದ ಕ್ಷೇತ್ರ. ಬೆಂಗಳೂರು ದಕ್ಷಿಣದ ರಾಜಕೀಯ ಹೊರನೋಟ ಯಾವ ರೀತಿ ಇದೆ, ಕ್ಷೇತ್ರದ ವಿಶೇಷ ಸಂಗತಿಗಳು ಹೇಗಿವೆ ಎಂಬುದರ ಮೇಲೆ ಸ್ವಲ್ಪ ಕಣ್ಣಾಡಿಸೋಣ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1951 ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಿಂದಲೂ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಸ್ತಿತ್ವದಲ್ಲಿದೆ. ಆದರೆ 1957-77 ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ವಿಲೀನಗೊಳಿಸಿ ಬೆಂಗಳೂರು ಲೋಕಸಭಾ ಕ್ಷೇತ್ರ ರಚನೆಯಾಗುತ್ತೆ. ನಂತರ ಕ್ಷೇತ್ರಗಳ ಮರು ವಿಂಗಡಣೆ ಬಳಿಕ 1977 ಈ ಕ್ಷೇತ್ರ ಪುನಃ ಬೆಂಗಳೂರು ದಕ್ಷಿಣ ಹೆಸರಿನಲ್ಲಿ ಮತ್ತೆ ಅಸ್ತಿತ್ವಕ್ಕೆ ಬರುತ್ತೆ. 1951-2019 ನಡೆದ 17 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 6 ಬಾರಿ ಈ ಕ್ಷೇತ್ರ ಒಲಿದಿದೆ. ಜನತಾ ಪಕ್ಷ ಇಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಇನ್ನು ಬಿಜೆಪಿಗೆ ಇಲ್ಲಿಯ ಮತದಾರರು ಸತತವಾಗಿ 8 ಬಾರಿ ವೈಜಯಂತಿ ಹಾರ ಹಾಕಿ ಗೆಲ್ಲಿಸಿದ್ದಾರೆ. ಈ ಮೂಲಕ ಬಿಜೆಪಿ ಭದ್ರಕೋಟೆಯಾಗಿ ಬೆಂಗಳೂರು ದಕ್ಷಿಣ ಮಾರ್ಪಟ್ಟಿದೆ. 1989 ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರ ಮೂಲಕ ಕಾಂಗ್ರೆಸ್ ಇಲ್ಲಿ ಕೊನೆಯ ಬಾರಿ ಗೆದ್ದಿದೆ. 1951 ಮೊದಲ ಚುನಾವಣೆ ನಡೆದಾಗ ನಮ್ಮ ರಾಜ್ಯ ಮೈಸೂರು ರಾಜ್ಯವಾಗಿತ್ತು. ಆ ವೇಳೆ
ಬೆಂಗಳೂರು ದಕ್ಷಿಣದಲ್ಲಿ ಟಿ ಮಾದಯ್ಯಗೌಡ ಕಾಂಗ್ರೆಸ್ನಿಂದ ಗೆದ್ದು ಕ್ಷೇತ್ರದ ಮೊದಲ ಸಂಸದರಾಗಿ ಆಯ್ಕೆಯಾಗ್ತಾರೆ. ನಂತರ ಬೆಂಗಳೂರು ಹೆಸರಿನಲ್ಲಿ ರಚನೆಯಾದ ಈ ಕ್ಷೇತ್ರದಲ್ಲಿ 1957 ಮತ್ತು 1962 ಎಚ್ ಸಿ ದಾಸಪ್ಪ ಎರಡು ಬಾರಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸ್ತಾರೆ. ಹಳೆ ಮೈಸೂರು ಪ್ರಾಂತ್ಯದ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಈ ಕ್ಷೇತ್ರದಿಂದ ಮುಖ ಮಾಡಿದ್ದು ಕಾಣಬಹುದು. 1967 ಮತ್ತು 1971 ಚುನಾವಣೆಯಲ್ಲಿ ಸತತವಾಗಿ ಎರಡು ಬಾರಿ ಕೆಂಗಲ್ ಹನುಮಂತಯ್ಯನವರಿಗೆ ಇಲ್ಲಿಯ ಮತದಾರರು ಗೆಲುವಿನ ಹಾರ ಹಾಕಿದ್ದಾರೆ. ದೂರದೃಷ್ಟಿಯ ನಾಯಕರಾಗಿದ್ದ ಕೆಂಗಲ್ ಹನುಮಂತಯ್ಯನವರ ಅನೇಕ ಸಾಧನೆಗಳು ಅವರನ್ನು ರಾಜ್ಯ ನೆನಪಿಡುವಂತೆ ಮಾಡಿವೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿರುವ ರಾಜಕೀಯ ಶಕ್ತಿ ಕೇಂದ್ರ ವಿಧಾನಸೌಧ ಕಟ್ಟಡವೇ ಇವರ ಸಾಧನೆಯ ಹೆಗ್ಗುರುತಾಗಿ ಈಗ ನಮ್ಮ ಮುಂದಿದೆ. ದೇಶದಲ್ಲೇ ಅತಿ ದೊಡ್ಡದಾದ ಶಾಸಕಾಂಗ ಮತ್ತು ಆಡಳಿತಾತ್ಮಕ ಕಚೇರಿ ಕಟ್ಟಡ ಇದಾಗಿದ್ದು ಇದರ ಕಲ್ಪನೆ ಮತ್ತು ನಿರ್ಮಾಣ ಪೂರ್ಣತಃ ಕೆಂಗಲ್ ಹನುಮಂತಯ್ಯನವರದ್ದೇ. ಜವಾಹರಲಾಲ್ ನೆಹರು ಅವರು ಈ ವಿಧಾನಸೌಧ ಕಟ್ಟಡ ನೋಡಿ ನಾನು ಮಂತ್ರಮುಗ್ಧನಾದೆ ಎಂದು ಹೇಳಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಕರ್ನಾಟಕ ಏಕೀಕರಣಕ್ಕೆ ಹನುಮಂತಯ್ಯನವರ ಕೊಡುಗೆ ಸಾಕಷ್ಟಿದೆ. ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯವಾಗಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿ ಭಾಷಾ ಆಧಾರಿತ ರಾಜ್ಯ ನಿರ್ಮಾಣವನ್ನು ಬೆಂಬಲಿಸಿ 1955 ಮೈಸೂರು ವಿಧಾನಸಭೆಯಲ್ಲಿ ಅವರು ಮಾಡಿದ ಭಾಷಣ ಅದು ಐತಿಹಾಸಿಕವಾದದ್ದು. ಕರ್ನಾಟಕ ಕಂಡ ಇಂತಹ ಮಹಾನ್ ವ್ಯಕ್ತಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಪ್ರತಿನಿಧಿಸಿ 1971 ರೈಲ್ವೆ ಸಚಿವರಾಗಿ ದಕ್ಷ ಆಡಳಿತಕ್ಕೆ ಹೆಸರಾಗ್ತಾರೆ. ಅವರ ರಾಜಕೀಯ ಕಾರ್ಯಾವಧಿ ಪ್ರಾಮಾಣಿಕತೆ ಗ್ರಾಮೀಣ ಹಾಗೂ ದುರ್ಬಲ ವರ್ಗಗಳ ಜೀವನ ಸುಧಾರಣೆಗೆ ಮೀಸಲಾಗಿರುತ್ತೆ. ರಾಜಕೀಯವನ್ನು ಸಾಮಾಜಿಕ ಸೇವೆ ಎಂದು ಉಸಿರಾಡಿದ ಇಂತಹ ವ್ಯಕ್ತಿಗಳು ಪ್ರತಿನಿಧಿಸಿದ್ದ ಬೆಂಗಳೂರು ದಕ್ಷಿಣದಲ್ಲಿ ಈಗ ಕೋಮು ದ್ವೇಷ ಹರಡುವಂತಹ ಜನಪ್ರತಿನಿಧಿಗಳು ಸತತವಾಗಿ ಆಯ್ಕೆಯಾಗುತ್ತಿರುವುದು ಈ ಕಾಲದ ವಿಪರ್ಯಾಸ. 1977 ನಡೆದ ಕ್ಷೇತ್ರಗಳ ಮರು ವಿಂಗಡಣೆಯಲ್ಲಿ ಬೆಂಗಳೂರು ಹೆಸರಿನಲ್ಲಿದ್ದ ಕ್ಷೇತ್ರ ಪುನಃ ಬೆಂಗಳೂರು ದಕ್ಷಿಣ ಕ್ಷೇತ್ರವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಆ ವರ್ಷ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷದಿಂದ ಕೆಎಸ್ ಹೆಗಡೆಯವರು ಸ್ಪರ್ಧಿಸಿ ಕೆಂಗಲ್ ಹನುಮಂತಯ್ಯನವರನ್ನೇ ಸೋಲಿಸಿಬಿಡ್ತಾರೆ. ಎಷ್ಟೋ ಜನಕ್ಕೆ ಈ ಕೆಎಸ್ ಹೆಗಡೆ ಗೊತ್ತಾಗದೇ ಇರಬಹುದು. ಆದರೆ ರಾಜ್ಯದಲ್ಲಿ ಖಡಕ್ ಲೋಕಾಯುಕ್ತರಾಗಿದ್ದ ಎನ್ ಸಂತೋಷ್ ಹೆಗಡೆಯವರ ತಂದೆಯೇ ಈ ಕೆಎಸ್ ಹೆಗಡೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಕೆಎಸ್ ಹೆಗಡೆಯವರು 1973 ತಮ್ಮ ಕಿರಿಯ ಸಹೋದ್ಯೋಗಿಯೊಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಾಗ ಅದನ್ನು ತಾತ್ವಿಕವಾಗಿ ವಿರೋಧಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬಂದಂತಹ ಸ್ವಾಭಿಮಾನಿಯವರು ನಂತರ ಸಾಮಾಜಿಕ ರಾಜಕೀಯ ಚಳುವಳಿಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಕೆಎಸ್ ಹೆಗಡೆಯವರು ತುರ್ತು ಪರಿಸ್ಥಿತಿಯ ನಂತರ 1977 ನಡೆದ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸ್ತಾರೆ. ಆಗ ಕರ್ನಾಟಕದಲ್ಲಿ ಹಾಸನ ಹೊರತುಪಡಿಸಿ ಜನತಾ ಪಕ್ಷ ಗೆದ್ದಂತಹ ಮತ್ತೊಂದು ಕ್ಷೇತ್ರ ಇದ್ದರೆ ಅದು ಬೆಂಗಳೂರು ದಕ್ಷಿಣ. ಅದೇ ವೇಳೆ ಮೊದಲ ಬಾರಿಗೆ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಮೊರಾರ್ಜಿ ದೇಸಾಯಿ ಅವರು ದೇಶದ ಚುಕ್ಕಾಣಿ ಹಿಡಿತಾರೆ. ಇಲ್ಲಿ ಆಗ ಗೆದ್ದ ಕೆಎಸ್ ಹೆಗಡೆಯವರು ಲೋಕಸಭೆಯ ಮೊದಲ ಕಾಂಗ್ರೆಸ್ಸೇತರ ಸಭಾಪತಿಯಾಗಿ ತಮ್ಮ ಶಿಸ್ತುಬದ್ಧ ನ್ಯಾಯಯುತ ನಡವಳಿಕೆಯಿಂದ ರಾಜಕೀಯವಾಗಿ ಗುರುತಿಸಿಕೊಳ್ತಾರೆ. 1980 BJP ಸ್ಥಾಪನೆಯಾದಾಗ ಆ ಪಕ್ಷ ಸೇರಿ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಾರೆ. 1980 ನಡೆದ ಚುನಾವಣೆಯಲ್ಲಿ TR ಶಾಮಣ್ಣ ಜನತಾ ಪಕ್ಷವನ್ನು ಮತ್ತೆ ಇಲ್ಲಿ ಗೆಲ್ಲಿಸಿಕೊಂಡು ಬರ್ತಾರೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಹಕಾರದೊಂದಿಗೆ ಜನತಾ ಪಕ್ಷ ಕೇಂದ್ರದಲ್ಲಿ ಮತ್ತೆ ಅಧಿಕಾರ ಸ್ಥಾಪಿಸುತ್ತೆ. ಚೌಧರಿ ಚರಣ್ ಸಿಂಗ್ ಅವರು 6 ಕಾಲ ಪ್ರಧಾನಿಯಾಗಿರ್ತಾರೆ. ನಂತರ ಆ ಮೈತ್ರಿ ಮುಂದುವರಿದು ಇಂದಿರಾ ಗಾಂಧಿಯವರು 2 ಅವಧಿಗೆ ದೇಶದ ಪ್ರಧಾನಿಯಾಗ್ತಾರೆ. ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಸಮಯದಲ್ಲಿ ದಾರುಣ ಹತ್ಯೆ ಆಗುತ್ತೆ. ದೇಶ ಮತ್ತೆ ಚುನಾವಣೆ ಎದುರಿಸುತ್ತೆ. 1984 ನಡೆದ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಯವರು ದೇಶದಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ. ಆದರೆ ಬೆಂಗಳೂರು ದಕ್ಷಿಣದಲ್ಲಿ VS ಕೃಷ್ಣ ಅಯ್ಯರ್ ಅವರು ಜನತಾ ಪಕ್ಷದಿಂದ ಗೆಲುವಿನ ನಗೆ ಬೀರ್ತಾರೆ. ಆ ಮಟ್ಟಿಗೆ ಇಲ್ಲಿ ಜನತಾ ಪಾರ್ಟಿ ನೆಲೆ ಕಂಡುಕೊಂಡಿದ್ದು ಆ ಮೂಲಕ ಹ್ಯಾಟ್ರಿಕ್ ಜಯ ಸಾಧಿಸುತ್ತೆ. ನಂತರ 1989 ನಡೆದ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸೋತು ಜನತಾದಳದ VP ಸಿಂಗ್ ಅವರು ರಾಷ್ಟ್ರೀಯ ರಂಗದ ಸಹಕಾರದೊಂದಿಗೆ ಪ್ರಧಾನಿಯಾಗ್ತಾರೆ. ಇತ್ತ ಬೆಂಗಳೂರು ದಕ್ಷಿಣದಲ್ಲಿ ಮಾಜಿ ಮುಖ್ಯಮಂತ್ರಿ R ಗುಂಡೂರಾವ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವಿನ ನಗೆ ಬೀರ್ತಾರೆ. ಈ ಗೆಲುವೇ ಇಲ್ಲಿ ಕಾಂಗ್ರೆಸ್ಸಿನ ಕೊನೆ ಗೆಲುವಾಗಿದೆ. 1991 ನಡೆದ ಚುನಾವಣೆಯಲ್ಲಿ
ಗುಂಡೂರಾವ್ ಅವರನ್ನು ಖ್ಯಾತ ಅರ್ಥಶಾಸ್ತ್ರಜ್ಞ ಕೆ ವೆಂಕಟಗಿರಿಗೌಡ ಸೋಲಿಸಿ ಆ ಮೂಲಕ ಬೆಂಗಳೂರು ದಕ್ಷಿಣದಲ್ಲಿ ಮೊದಲ ಬಾರಿಗೆ BJP ಬಾವುಟ ಹಾರಿಸ್ತಾರೆ. ಅಂದು ಹಾರಿದ BJP ಬಾವುಟ ಈವರೆಗೂ ಅಂದರೆ ಸತತ 32 ವರ್ಷಗಳ ಕಾಲ ಇಲ್ಲಿ ರಾರಾಜಿಸುತ್ತಲೇ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ತಳಮಟ್ಟದಿಂದ ಬೆಳೆದು ಬಂದಂತಹ ಅನಂತಕುಮಾರ್ ಅವರು 1996 2014 ಸತತ 6 ಬಾರಿ ಈ ಕ್ಷೇತ್ರದಿಂದ ಸಂಸತ್ ಪ್ರವೇಶಿಸಿದ್ದಾರೆ. ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಂತ್ರಿಮಂಡಲದಲ್ಲಿ ವಿಮಾನಯಾನ ಇಲಾಖೆ ಸಚಿವರಾಗಿ ಆ ಮೂಲಕ ಚಿಕ್ಕ ವಯಸ್ಸಿನ ಮಂತ್ರಿ ಎಂಬ ವಿಶೇಷತೆಗೂ ಅನಂತಕುಮಾರ್ ಪಾತ್ರರಾಗ್ತಾರೆ. ನಂತರ ತಮ್ಮ ರಾಜಕೀಯ ಜೀವನದಲ್ಲಿ ಅನಂತಕುಮಾರ್ ಪ್ರವಾಸೋದ್ಯಮ, ಕ್ರೀಡೆ, ಯುವ ವ್ಯವಹಾರ ಮತ್ತು ಸಂಸ್ಕೃತಿ, ನಗರ ಅಭಿವೃದ್ಧಿ ಹಾಗೂ ಬಡತನ ನಿರ್ಮೂಲನೆಯಂತಹ ಖಾತೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ನಿಭಾಯಿಸ್ತಾರೆ. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರಗಳ ಕೇಂದ್ರ ಸಚಿವರಾಗಿಯೂ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿಯೂ ಅನಂತಕುಮಾರ್ ಕಾರ್ಯನಿರ್ವಹಿಸಿದ್ದಾರೆ. ಅನಂತಕುಮಾರ್ ಬಗ್ಗೆ ಮಾತನಾಡಲು ಸಾಕಷ್ಟು ವಿಷಯ ಇದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 40 ದಿನ ಜೈಲು ಅನುಭವಿಸಿ ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕ ವಲಯದ BJP ಜನರಲ್ ಸೆಕ್ರೆಟರಿಯಾಗಿ ಚುನಾಯಿತರಾಗ್ತಾರೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ರಾಜ್ಯದಲ್ಲಿ ಮುಂಚೂಣಿ ನಾಯಕರಾಗಿ ಅನಂತಕುಮಾರ್ ಗುರುತಿಸಿಕೊಳ್ತಾರೆ. BS ಯಡಿಯೂರಪ್ಪನವರಂತೆ ರಾಜ್ಯದಲ್ಲಿ BJPಯನ್ನು ಬಲಪಡಿಸಿದ ಶ್ರೇಯಸ್ಸು ಅನಂತಕುಮಾರ್ಗೂ ಸಲ್ಲುತ್ತೆ. ತಳಮಟ್ಟದಿಂದ ಪಕ್ಷ ಕಟ್ಟಿದ ಅನಂತಕುಮಾರ್ ದಕ್ಷಿಣ ಭಾರತದಲ್ಲಿ ಮೊದಲ BJP ಸರ್ಕಾರ ರಚನೆಗೆ ಕಾರಣರಾಗ್ತಾರೆ. ಕೋಮು ದ್ವೇಷ ಹರಡಿದ ಆರೋಪಗಳು ಅನಂತಕುಮಾರ್ ಮೇಲೆ ಸಾಕಷ್ಟು ಕೇಳಿಬಂದಿವೆ. ಅವೇ ಅವರ ರಾಜಕೀಯ ಬೆಳವಣಿಗೆಗೂ ನೀರೆರೆದಿವೆ. ಹಾಗೆಯೇ ಯಡಿಯೂರಪ್ಪ ಜೊತೆ ರಾಜಕೀಯ ಜೀವನದುದ್ದಕ್ಕೂ ಮುಸುಕಿನ ಗುದ್ದಾಟ ನಡೆಸುತ್ತಲೇ ಅನಂತಕುಮಾರ್ ಬಂದಿದ್ದಾರೆ. ಸದ್ಯ BL ಸಂತೋಷ್ ಮತ್ತು ಯಡಿಯೂರಪ್ಪರ ನಡುವೆ ಯಾವ ರೀತಿ ಸಂಘರ್ಷ ಇದೆಯೋ ಹಾಗೆಯೇ ಹಿಂದೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪರ ಮಧ್ಯೆ ಸಂಘರ್ಷ ಇತ್ತು. ರಾಜಕೀಯವಾಗಿ ಅನಂತಕುಮಾರ್ ಯಾವಾಗಲೂ ಯಡಿಯೂರಪ್ಪನವರ ಹೆಗಲ ಮೇಲೆಯೇ ಬಂದುಕಿಟ್ಟು ಗುರಿ ನಿರ್ಧರಿಸ್ತಾ ಇದ್ರು ಎಂಬುದು ಅವರ ಒಡನಾಡಿಗಳ ಮಾತು. ಅಂತಹ ಅನಂತಕುಮಾರ್ ರಾಜ್ಯದಲ್ಲಿ CM ಆಗಲು ಸಾಕಷ್ಟು ತೆರೆ ಹಿಂದೆ ಪ್ರಯತ್ನ ಪಟ್ಟಿದ್ದಾರೆ. 2011 ಯಡಿಯೂರಪ್ಪ CM ಕುರ್ಚಿಯಿಂದ ಕೆಳಗಿಳಿದಾಗ ಅನಂತಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಎನ್ನುವ ಮಾತುಗಳು ಬಲವಾಗಿ ಕೇಳಿಬಂದವು. ಆದರೆ ಯಡಿಯೂರಪ್ಪ ಎಂಬ ಭದ್ರ ಕೋಟೆಯನ್ನು ಅವರಿಂದ ಭೇದಿಸಲು ಅಷ್ಟು ಸುಲಭವಿರಲಿಲ್ಲ. BSY ಆಪ್ತರಾದ ಸದಾನಂದಗೌಡ ಮತ್ತು ಜಗದೀಶ್ ಶೆಟ್ಟರ್ಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದು ಅನಂತಕುಮಾರ್ CM ಆಸೆಗೆ ತಣ್ಣೀರು ಬೀಳುತ್ತೆ. ಇಂತಹ ಅನಂತಕುಮಾರ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಟ್ಟಿದ ಕೋಟೆಯನ್ನು ಕಾಂಗ್ರೆಸ್ ಭೇದಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದು ಈವರೆಗೂ ಕಾರ್ಯ ಸಾಧುವಾಗಿಲ್ಲ. 1996 ಮೊದಲ ಬಾರಿಗೆ ಲೋಕಸಭೆಗೆ ಅನಂತಕುಮಾರ್ ಸ್ಪರ್ಧಿಸಿದಾಗ ಅವರ ವಿರುದ್ಧ ಆರ್ ಗುಂಡೂರಾವ್ ಅವರ ಪತ್ನಿ ವರಲಕ್ಷ್ಮಿ ಗುಂಡೂರಾವ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲು ಅನುಭವಿಸ್ತಾರೆ. ಪತಿಯ ಸಾವಿನ ಅನುಕಂಪ ಕೂಡ ಅವರ ಕೈ ಹಿಡಿಯಲ್ಲ. ನಂತರ 1998 ಅನಂತಕುಮಾರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ DP ಶರ್ಮಾ ಸ್ಪರ್ಧಿಸಿ ಇವರು ಕೂಡ ಸೋಲು ಅನುಭವಿಸ್ತಾರೆ. ನಂತರ 1999 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ BK ಹರಿಪ್ರಸಾದ್ ಅನಂತಕುಮಾರ್ ವಿರುದ್ಧ ಕಣಕ್ಕಿಳಿದು 50,000 ಮತಗಳ ಅಂತರದಲ್ಲಿ ಸೋಲು ಅನುಭವಿಸ್ತಾರೆ. 2004 ಚುನಾವಣೆಯಲ್ಲೂ ಅನಂತಕುಮಾರ್ ಗೆಲುವು ಮುಂದುವರಿಯುತ್ತೆ. ಆಗ MKrishnappa ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅವರ ವಿರುದ್ಧ ಸೋಲು ಅನುಭವಿಸ್ತಾರೆ. 2009 ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಅವರು ಅನಂತಕುಮಾರ್ ವಿರುದ್ಧ ಭಾರೀ ಪೈಪೋಟಿ ನೀಡಿದ್ದನ್ನು ನಾವು ಕಾಣಬಹುದು. ಇಬ್ಬರು 400,000 ಮತಗಳನ್ನು ಪಡೆದು ಕೊನೆಗೆ 37,000 ಮತಗಳ ಅಂತರದಲ್ಲಿ ಅನಂತಕುಮಾರ್ ಗೆಲುವಿನ ನಗೆ ಬೀರ್ತಾರೆ. ಆ ವೇಳೆ ಕೃಷ್ಣ ಬೈರೇಗೌಡ ಸೋಲಲು ಈ ಹಿಂದೆ ಹೇಳಿದ ಹಾಗೆ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರೊಬ್ಬರು BJPಗೆ ಕೊಟ್ಟ ಸಹಕಾರವೇ ಕಾರಣ ಎಂಬುದು ಕ್ಷೇತ್ರದಲ್ಲಿ ಗುಟ್ಟಾಗಿ ಉಳಿದಿಲ್ಲ. 2014 ಲೋಕಸಭಾ ಚುನಾವಣೆಯಲ್ಲಿ ನಂದನ್ ನೀಲ್ಕೇನಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅನಂತಕುಮಾರ್ ವಿರುದ್ಧ ಸ್ಪರ್ಧಿಸಿ ಅನಂತಕುಮಾರ್ಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಕಂಡುಬರ್ತಾರೆ. ಆದರೆ ಅನಂತಕುಮಾರ್ ತಮ್ಮ ಸ್ಥಾನ ಉಳಿಸಿಕೊಳ್ಳುವಲ್ಲಿ ಮತ್ತೆ ಯಶಸ್ವಿಯಾಗ್ತಾರೆ. 200,000 ಮತಗಳ ಅಂತರದಿಂದ ನೀಲ್ಕೇನಿ ವಿರುದ್ಧ ಅನಂತಕುಮಾರ್ ಗೆಲುವು ಸಾಧಿಸ್ತಾರೆ. ಸಂಸದರಾಗಿದ್ದ ಅನಂತಕುಮಾರ್ ಅವರು ತಮ್ಮ 59ನೇ ವರ್ಷಕ್ಕೆ ಅಂದರೆ 2018 ನಿಧನರಾಗುವ ಮೂಲಕ ತಮ್ಮ ರಾಜಕೀಯ ಚದುರಂಗದಾಟಕ್ಕೂ ತೆರೆ ಬೀಳುತ್ತೆ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಚಿರಪರಿಚಿತವಿರುವ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಇನ್ನೇನು ಸಿಕ್ಕೇ ಬಿಡ್ತು ಎನ್ನುವ ನಡುವೆ ಕೊನೆ ಗಳಿಗೆಯಲ್ಲಿ ತೇಜಸ್ವಿ ಸೂರ್ಯನಿಗೆ ಟಿಕೆಟ್ ಲಭಿಸಿದಾಗ ಕ್ಷೇತ್ರದಲ್ಲಿ ಅಚ್ಚರಿ ಮೂಡುತ್ತೆ.
ಸೂರ್ಯನಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಆಗ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಮತ್ತೊಂದು ಬಾರಿಗೆ ಬಿ ಕೆ ಹರಿಪ್ರಸಾದ್ ಸ್ಪರ್ಧೆಯಲ್ಲಿರ್ತಾರೆ. 2 ವರ್ಷದ ಹಿಂದೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕನಾಗಿ ಹರಿಪ್ರಸಾದ್ ಆಯ್ಕೆಯಾದಾಗ ನಾನೊಂದು ಸಲ ಅವರನ್ನು ಸಂದರ್ಶಿಸುವ ವೇಳೆ ತೇಜಸ್ವಿ ಸೂರ್ಯ ನಿಲ್ಲುವ ವಿಷಯ ನನಗೆ ಗೊತ್ತಿದ್ದಿದ್ರೆ ಖಂಡಿತ ನಾನು ಸ್ಪರ್ಧೆನೇ ಮಾಡ್ತಿರಲಿಲ್ಲ ಎನ್ನುವ ಮಾತುಗಳನ್ನು ಹೇಳಿದ್ದು ನಾವು ಗಮನಿಸಬಹುದು. ಅಷ್ಟರ ಮಟ್ಟಿಗೆ ಎದುರಾಳಿಗಳಿಗೆ ಗೊತ್ತಾಗದ ಹಾಗೆ ಕೊನೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಅದಕ್ಕೆ ಕಾರಣ ಬಿ ಎಲ್ ಸಂತೋಷ್ ಎಂಬುವುದು ಎಲ್ಲರಿಗೂ ಗೊತ್ತಿರುವ ಮಾತು. ಕೊನೆಗೆ ಬಿ ಕೆ ಹರಿಪ್ರಸಾದ್ ಅವರು ತೇಜಸ್ವಿ ಸೂರ್ಯನೆದುರು 3 ಲಕ್ಷ ಮತಗಳ ಅಂತರದಲ್ಲಿ ಹೀನಾಯಾಗಿ ಸೋಲ್ತಾರೆ. ಆ ಮೂಲಕ ತೇಜಸ್ವಿ ಸೂರ್ಯ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸ್ತಾರೆ. ರಾಜ್ಯದಲ್ಲಿ ಕಿರಿಯ ವಯಸ್ಸಿನ ಸಂಸದ ಎನ್ನುವ ವಿಶೇಷಕ್ಕೂ ಅವರು ಆಗ ಪಾತ್ರರಾಗ್ತಾರೆ. ತೇಜಸ್ವಿ ಸೂರ್ಯ ಸಂಸದರಾಗಿ 5 ವರ್ಷವೇ ಕಳೆದು ಹೋಗಿದೆ. ಕಾವೇರಿ ನದಿಯಲ್ಲೂ ಸಾಕಷ್ಟು ನೀರು ಹರಿದು ಹೋದ ಹಾಗೆ ಕೋಮು ದ್ವೇಷ ಹರಡುವ ಆರೋಪಗಳು ತೇಜಸ್ವಿ ಸೂರ್ಯನ ಮೇಲೆ ಅಷ್ಟೇ ರಭಸವಾಗಿ ಬಂದು ಅಪ್ಪಳಿಸಿವೆ. ಮೊನ್ನೆ ಮೊನ್ನೆಯೇ ಬೆಂಗಳೂರಿನ ನಗರತ್ ಪೇಟೆಯಲ್ಲಿ ವ್ಯಾಪಾರಿ ಮೇಲಾದ ವೈಯಕ್ತಿಕ ಹಲ್ಲೆಯನ್ನು ಕೋಮು ದ್ವೇಷಕ್ಕೆ ಎಳೆದು ತಂದು ಸುದ್ದಿಯಾಗಿದ್ದರು. ವಿಮಾನದ ಎಮರ್ಜೆನ್ಸಿ ಡೋರ್ ತೆಗೆದು ದೇಶಾದ್ಯಂತ ಟೋಲ್ಗೆ ತೇಜಸ್ವಿ ಸೂರ್ಯ ಒಳಗಾಗಿದ್ದರು. 2019ರಲ್ಲಿ 13 ಲಕ್ಷ ರೂಪಾಯಿ ಮೌಲ್ಯ ಆಸ್ತಿ ಘೋಷಿಸಿಕೊಂಡಿದ್ದ ಈ ತೇಜಸ್ವಿ ಸೂರ್ಯ ಇದೇ 5 ವರ್ಷದ ಅವಧಿಯಲ್ಲಿ ಈಗ 4 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಒಡೆಯರಾಗಿದ್ದಾರೆ. ಅದು ಬರೋಬ್ಬರಿ 30 ಪಟ್ಟು ಅವರ ಆಸ್ತಿ ಹೆಚ್ಚಳವಾಗಿದೆ. ರಾಜಕಾರಣಕ್ಕೆ ಯಾಕೆ ನಾಯಕರು ಬಡ್ಕೊಂಡು ಸಾಯ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಬೇರೆ ಬೇಕಿಲ್ಲ. ಇಂತಹ ತೇಜಸ್ವಿ ಸೂರ್ಯ ಪುನರಾಯ್ಕೆ ಬಯಸಿ ಜನರೆದುರು ಮತ್ತೆ ಸ್ಪರ್ಧೆಗೆ ನಿಂತಿದ್ದಾರೆ. ಅವರಿಗೆ ಎದುರಾಳಿಯಾಗಿ ಮಾಜಿ ಶಾಸಕಿ ಸೌಮ್ಯರೆಡ್ಡಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಸೌಮ್ಯರೆಡ್ಡಿ ಕ್ಷೇತ್ರಕ್ಕೆ ಹೊಸಬರೇನೂ ಅಲ್ಲ. ವಿಶೇಷವಾಗಿ ಅವರ ತಂದೆ ರಾಮಲಿಂಗಾರೆಡ್ಡಿ ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕ ಸ್ಥಾನದಲ್ಲಿದ್ದಾರೆ. ಬಹುಶಃ ಇಡೀ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನು ಬಹಿರಂಗವಾಗಿ ವಿರೋಧಿಸುವ ಕಾಂಗ್ರೆಸ್ಸಿನ ಒಬ್ಬನೇ ಒಬ್ಬ ಕಾರ್ಯಕರ್ತ ಮುಖಂಡ ಇರಲಿಕ್ಕಿಲ್ಲ. ಹಾಗೆ ನೋಡಿದರೆ ಬೇರೆ ರಾಜಕೀಯ ಪಕ್ಷಗಳಲ್ಲೂ ರಾಮಲಿಂಗಾರೆಡ್ಡಿಗೆ ಶತ್ರುಗಳಿಲ್ಲ. ಇವೆಲ್ಲವೂ ಪುತ್ರಿಯ ಚುನಾವಣಾ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ನೆರವಿಗೆ ಬರ್ತವೆ ಎಂಬುದು ಸದ್ಯಕ್ಕೆ ಹೇಳುವುದು ಕಷ್ಟ. ಅದೇನೇ ಇದ್ದರೂ ಸೌಮ್ಯರೆಡ್ಡಿ ಮಾತ್ರ ಬೆಳ್ಳಂಬೆಳಗ್ಗೆಯ ಪಾರ್ಕ್ಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹಿರಿಕಿರಿಯರಿಗೆ ಬಾಗಿ ನಮಸ್ಕರಿಸುತ್ತಾ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಲು ಕಾಂಗ್ರೆಸ್ ಬೆಂಬಲಿಸುವಂತೆ ಕೋರುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಿ ಮತ ಭೇಟಿಯಲ್ಲಿದ್ದಾರೆ. ಇತ್ತ ತೇಜಸ್ವಿ ಸೂರ್ಯ ಮೋದಿ ನಾಮಬಲವಿಲ್ಲದೆ ಒಂದು ಹೆಜ್ಜೆಯನ್ನು ಕಿತ್ತಿಡಲಾರದ ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಫೋಟೋ ಫಿನಿಷಿಂಗ್ ಆಗುವ ಸಾಧ್ಯತೆ ಹೆಚ್ಚಿದೆ. ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು 5ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, 3ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಸೌಮ್ಯ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಬಿಟಿಎಂ ಲೇಔಟ್ ಪ್ರತಿನಿಧಿಸಿದರೆ ತೇಜಸ್ವಿ ಸೂರ್ಯ ಅವರ ಚಿಕ್ಕಪ್ಪ ರವಿ ಸುಬ್ರಹ್ಮಣ್ಯ ಬಸವನಗುಡಿ ಶಾಸಕರಾಗಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ 11 ಲಕ್ಷ ಮಹಿಳಾ ಮತದಾರರಿದ್ದು ಪುರುಷರು ಕೂಡ ಅಷ್ಟೇ 11 ಲಕ್ಷ ಮತದಾರರಿದ್ದಾರೆ. ಒಟ್ಟು 23 ಲಕ್ಷ ಮತದಾರರಿರುವ ಬೆಂಗಳೂರು ದಕ್ಷಿಣದಲ್ಲಿ ಪರಿಶಿಷ್ಟ ಜಾತಿ, ಒಕ್ಕಲಿಗರು, ಬ್ರಾಹ್ಮಣರು, ಮುಸ್ಲಿಮರು ಮತ್ತು ಇತರೆ ಸಮುದಾಯದ ಮತದಾರರು ಇಲ್ಲಿ ನಿರ್ಣಾಯಕ. ಈ ಬಾರಿ ಬ್ರಾಹ್ಮಣ ಸಮುದಾಯದ ತೇಜಸ್ವಿ ಸೂರ್ಯ ಮತ್ತು ರೆಡ್ಡಿ ಸಮುದಾಯದ ಸೌಮ್ಯ ಅವರಿಗೆ ಈ ಇಬ್ಬರಲ್ಲಿ ಯಾರಿಗೆ ಬೆಂಗಳೂರು ದಕ್ಷಿಣ ಮತದಾರರು ಗೆಲುವಿನ ಹಾರ ಹಾಕ್ತಾರೆ ಎಂಬುದು ಮತದಾರರ ಮನದಾಳದಲ್ಲಿ ಇನ್ನೂ ಗುಟ್ಟಾಗಿಯೇ ಉಳಿದಿದೆ. ಇಲ್ಲಿಗೆ ಬೆಂಗಳೂರು ದಕ್ಷಿಣ ಲೋಕಚರಿತೆ ಮುಗಿಸೋಣ. ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ edina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.